ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ಮಹರ್ಷಿ ವಾಲ್ಮೀಕಿರವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿರವರ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಪಲ್ಲಕ್ಕಿ ಉತ್ಸವ, ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಲಿಂಗಾಪುರ ಗ್ರಾಮಸ್ಥರು ಭಾಗವಹಿಸಿದರು. ಕರುಣಮಯನು ವಾಲ್ಮೀಕಿ ಗುರುವೇ, ದರಗಿಳಿದು ಬಾ ಎನ್ನ ಪ್ರಭುವೇ, ದರಗಿಳಿದು ಬಾ ಎನ್ನ ಪ್ರಭುವೇ. ಕರುಣಮಯನು ವಾಲ್ಮೀಕಿ ಗುರುವೇ, ದರಗಿಳಿದು ಬಾ ಎನ್ನ ಪ್ರಭುವೇ. ಅವತರಿಸಿ ಬಂದೆ ನೀ ರತ್ನಾಕರ, ಹೆಂಡತಿ ಮಕ್ಕಳಿಗೆಲ್ಲ ನೀ ಆಸರ. ಬೇಟೆ ಆಡಲು ಹೋದೆ ಕಾಡಲಿ ದೂರ, ಕಂಡವರ ತರಬಿ ನಡೆಸಿದಿ ದರ್ಬಾರ. ನಾರದರು ಬಂದಾರ ನಿನ್ನಯ ಹತ್ತಿರ, ನಾರದರು ಬಂದಾರ ನಿನ್ನಯ ಹತ್ತಿರ. ಉಪದೇಶ ಮಾಡಿ ಹೇಳತಾರ, ಮಾಡಿದ ಪಾಪವ ಕಳೆಯೋ ಪೂರ, ಮಾಡಿದ ಪಾಪವ ಕಳೆಯೋ ಪೂರ. ಕರುಣಮಯನು ವಾಲ್ಮೀಕಿ ಗುರುವೇ, ದರೆಗಿಳಿದು ಬಾ ಎನ್ನ ಪ್ರಭು. Thank you.
ಲಿಂಗಾಪುರ ಗ್ರಾಮದ 28/10/2023 ವಾಲ್ಮೀಕಿ ನಾಯಕರ ಸಿಂಹಗರ್ಜನೆ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಮುನಿರಾಜ್ ಅವರು ಹಾಗೂ ಈ ವಾಲ್ಮೀಕಿ ಆನೇಕಲ್ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದು ಈಗ ಗ್ರಾಮಸ್ಥರೆಲ್ಲ ಸೇರಿ ಈ ವಾಲ್ಮೀಕಿ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಿಗ್ಗೆ 9-10 ಪೂಜೆ ಆಯಿತು. ಈಗ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಉತ್ಸವ. ಇದು ಇದೇ ಮೊದಲನೇ ಬಾರಿ ನಾವು ಅಧ್ಯಕ್ಷರಾದ ನಂತರ ಇದೇ ಮೊದಲನೇ ಬಾರಿ. ದಿನ ಏನಿ ದಿನ 28/2023 ವಾಲ್ಮೀಕಿ ಜಯಂತಿ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ಪೂಜೆ ಕಾರ್ಯಕ್ರಮ ಎಲ್ಲ ನೆರವೇರಿತು, ಚೆನ್ನಾಗಿ ಆಯಿತು. ಮತ್ತೆ ಈಗ ವಾಲ್ಮೀಕಿ ಜಯಂತಿದು ಮೆರವಣಿಗೆ ಮಾಡ್ತಿ, ಎಲ್ಲ ಇವರೆಲ್ಲ ಕರೆಸಿ ಗ್ರಾಮಸ್ಥರೆಲ್ಲ ಸೇರಿ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ಹಂಚಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಮಸ್ತ ನಾಡಿನ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಅದೇ ರೀತಿಯಾಗಿ ಲಿಂಗಾಪುರದ ಜನತೆಗೂ ಸಹ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ವಾಲ್ಮೀಕಿ ಜನಾಂಗಕ್ಕೆ ಶುಭಾಶಯಗಳು. ವಾಲ್ಮೀಕಿ ಜಯಂತ್ಯೋತ್ಸವ ಇದು ಲಿಂಗಾಪುರ ಗ್ರಾಮದಲ್ಲಿ ಎಲ್ಲ ಒಟ್ಟುಗೂಡಿ ಹುಡುಗರೆಲ್ಲ ಇದು ಕಾರ್ಯಕ್ರಮ ಹೊಂದಿಕೊಂಡಿದ್ದೀರಿ. ಅದರಿಂದ ವಾಲ್ಮೀಕಿ ಜಯಂತಿಯ ಎಲ್ಲ ಹುಡುಗರಿಗೂ ನಮ್ಮ ಯುವಕರಿಗೆಲ್ಲನೂ ಒಳ್ಳೆಯದಾಗಲಿ. ಇದು ಲಿಂಗಾಪುರ ಗ್ರಾಮಸ್ಥದಲ್ಲಿ ಹಮ್ಮಿಕೊಂಡಿರುವ ಪಲ್ಲಕ್ಕಿ ಉತ್ಸವ ಇಲ್ಲ ಬೆಳಗ್ಗೆ ಪೂಜೆ ಎಲ್ಲ ನಡೆದಿದೆ. ಇವಾಗ 8-9 ಮೆರವಣಿಗೆ ಮಾಡುತ್ತಿದ್ದಾರೆ. ಅದು ಇನ್ನೊಂದು ವಾಲ್ಮೀಕಿ ಭವನ ಎಲ್ಲ ನಮ್ಮ ಇದರಲ್ಲಿ ಇರೋದ್ರಿಂದ ಒಂದು ಫ್ಲೋರ್ ಆಗಿದೆ. ಇನ್ನೂ ಒಂದು ಫ್ಲೋರು ಕಟ್ಟಿಸ್ಕೊಟ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಅನುಕೂಲವಾಗುತ್ತೆ ಅಂತ ಮದುವೆ ಇಲ್ಲ ಉತ್ಸವ ಏನಾದ್ರೇನೋ ನಮ್ಮ ಹುಡುಗರಲ್ಲಿ ಸ್ವಲ್ಪ ವಿನಂತಿ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ.